ಸ್ನೇಹಿತರೆ, ಪತ್ರಕರ್ತ ಅಂತಕ್ಕಂಥವನು ಒಂದು ದೊಡ್ಡ ಧೈರ್ಯವನ್ನು ಹೊಂದಿರಬೇಕಾಗತ್ತೆ. ಯಾಕೆಂತಂದರೆ ಅನೇಕ ಭ್ರಷ್ಟರ ವಿರುದ್ಧ ಆತ ಹೋರಾಟ ಮಾಡಬೇಕಾಗತ್ತೆ, ತನ್ನ ಜೀವನದ ಹಂಗನ್ನು ತೊಲಗಿಸಿಕೊಂಡು ತಾತ ಕೆಲಸ ಮಾಡಬೇಕಾಗತ್ತೆ. ಇವತ್ತು ಪತ್ರಕರ್ತರ ಮೇಲೆ ಅನೇಕ ರೀತಿಯಾದಂತಹ ದಾಳಿಗಳಾಗ್ತವೆ, ಅನೇಕ ಅಧಿಕಾರಿಗಳು ಅವ್ರ ಮೇಲೆ ದೌರ್ಜನ್ಯವನ್ನು ಮಾಡ್ತಾರೆ. ಅಂತಹ ಪತ್ರಕರ್ತರಲ್ಲಿ ಬಾದಾಮಿಯಲ್ಲಿ ಮೊನ್ನೆ ಒಂದು ಘಟನೆ ನಡೀತು. ಆ ಘಟನೆ ಏನು, ನಂತರ ಆ ಪತ್ರಕರ್ತ ಯಾರು ಅಂತಕ್ಕಂಥದ್ದನ್ನು ಇವತ್ತು ನಾವು ತಿಳ್ಕೊಂಡು ಬರೋಣ. ಪತ್ರಕರ್ತರು ಕನಕಪ್ಪ ಅಂತ ಹೇಳಿ ಅವರು ಈ ತಾಲೂಕಿನ ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಧ್ವನಿಯ ತಾಲೂಕಾ ಅಧ್ಯಕ್ಷರು ಸಹ ಆಗಿದ್ದಾರೆ. ಬನ್ನಿ ಮಾತನಾಡಿಸೋಣ, ಅವರ ಅನುಭವದ ಮಾತುಗಳನ್ನ ಒಂದಿಷ್ಟು ಕೇಳ್ಕೊಂಡು ಬರೋಣ. ಬನ್ನಿ. ನಮಸ್ತೆ ಸರ್. ಸರ್ ನಮಸ್ಕಾರ, ಹೇಗಿದ್ದೀರಿ? ಸ್ನೇಹಿತರೆ, ಕನಕಪ್ಪ ಶಾಂತಿಗೇರಿ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ, ಅವರ ಒಂದಿಷ್ಟು ಅನುಭವಗಳನ್ನ ತಿಳಿದುಕೊಳ್ಳೋಣ. ಇವತ್ತು ಸರ್, ಇವತ್ತು ಪತ್ರಕರ್ತರು ಅಂತಂದರೆ ಹಲವಾರು ರೀತಿಯಂತಹ ಸಮಸ್ಯೆಗಳನ್ನ ಎದುರಿಸ್ತಾರೆ. ಸೊ ಅವರಿಗೆ ಬೇರೆ ಬೇರೆ ಥರದ ಒಂದಿಷ್ಟು ದೌರ್ಜನ್ಯಗಳಾಗ್ತವೆ, ಮಾಡಿರ್ತಕ್ಕಂತಹ ವರದಿಗಳ ಮೇಲೆ ಒಂದಿಷ್ಟು ದೌರ್ಜನ್ಯವನ್ನು ಮಾಡುವಂಥದ್ದು, ಹಲವಾರು ಸಮಸ್ಯೆಗಳಿರ್ತವೆ. ಪತ್ರಿಕಾ ರಂಗದಲ್ಲಿ ತಾವು ಪಾದಾರ್ಪಣೆ ಹೇಗೆ ಮಾಡಿದ್ರಿ ಅಂತ? ಸರ್, ಆ್ಯಕ್ಚುಲಿ ನಾನು ಒಬ್ಬ ತ್ರೀ ವೀಲರ್ ಮೆಕ್ಯಾನಿಕಲ್, ನಾನು ಪ್ರೊಫೆಷನಲಿ ವರ್ಕ್ ತ್ರೀ ವೀಲರ್ ಮೆಕ್ಯಾನಿಕಲ್ ಮಾಡ್ಕೊತಾನೆ. ಒಂದು ನಂದು ಮದುವೆ ಆಯಿತು 2019 4 ವರ್ಷ ಮುಗಿದು 5ನೇ ವರ್ಷ ಚಲ್ತಿ. ನಾನು ಬಾದಾಮಿ ಒಂದು 14-15 ವರ್ಷ ಸರ್ವಿಸ್ ಮ್ಯಾನ್, ಇಲ್ಲೇ ಇದು ಶಿಕ್ಷಣ ಸಹಿತ ಇಲ್ಲೇ ಕಲ್ತಿರೋದು, ಉದ್ಯೋಗ ಸಹಿತ ಇಲ್ಲೇ ಮಾಡ್ಕೊತಾ ಇರೋದು. ಅದು ಯಾರು ಹೇಳಿದಂಥ ಒಂದು ಮಾರ್ಗ ಅಲ್ಲ. ನಾನೇ ಒಂದು ಏನೋ ಮಾಡಬೇಕು ಅನ್ನೋದನ್ನು ಒಂದು ಒಂದು ವಿಡಿಯೋದಲ್ಲಿ ನೋಡಿಕೊಂಡೆ, ವರದಿಗಾರರು ಬೇಕಾಗಿದ್ದಾರೆ. ಅದನ್ನು ನೋಡಿಕೊಂಡು ಆ ವಿಡಿಯೋನ ನಂಬರ್ ಕಾಂಟ್ಯಾಕ್ಟ್ ಮಾಡಿಕೊಂಡು ಎಚ್ ಎಲ್ ಸರ್ ಸರಿ ಸುಮಾರು 4-5 ವರ್ಷ ಚಲ್ತಿ. ನಾನು 5ನೇ ವರ್ಷ ಚಲ್ತಿ ಆದರೆ, ಬಟ್ ಬೆಳಕಿಗೆ ಬಂದಿರೋದಂದ್ರೆ ಈಗ ಒಂದು 6 ತಿಂಗಳ 1 ವರ್ಷ ಆಯಿತು. ಈ ಒಂದು ಇವನು ಒಬ್ಬ ಪತ್ರಕರ್ತ ಇದ್ದಾನೆ ಅನ್ನೋದು ಜನರಿಗೆ, ಬಟ್ ಆಲ್ಮೋಸ್ಟ್ ಅಲ್ಲೂ ನನ್ನ ಅಡ್ಡ ಹೆಸರು ಕನಕಪ್ಪ ಅಂದರೆ ಗೊತ್ತಾಗಲ್ಲ, ಬಟ್ ಬಾದಾಮಿ ಒಳಗೆ ಜಂಗ್ಲಿ ಅಂತ ಕರೀತಾರೆ. ಜಂಗ್ಲಿ ಅಂತಂದ್ಬಿಟ್ರೆ ಮೆಕ್ಯಾನಿಕಲ್ ಜಂಗ್ಲಿ ಅಂತ ಯಾರಾದರೂ ಹೇಳ್ತಾರೆ. ಸರ್, ಅದು ನಂತರ ನಾನು ಒಂದಲ್ಲ 2-3 ಉದ್ಯೋಗ ಮಾಡ್ತೇನೆ. ಇತ್ತಾಗೆ ಫಸ್ಟ್ ಆಫ್ ಆಲ್ ಮೆಕ್ಯಾನಿಕಲ್, ಸೆಕೆಂಡ್ರಿ ಸಭೆ ಸಮಾರಂಭಗಳಿಗೆ ಫಿಲ್ಟರ್ ವಾಟರ್ ಸಪ್ಲೈ ಮಾಡ್ತೀನಿ, 20 ಲೀಟರ್ ಕ್ಯಾನ್ಸ್. ಹೊಳಿ ಈ ಒಂದು ಪತ್ರಕರ್ತ ಇದನ್ನು ಸಹಿತ ಮಾಡ್ತೇನೆ. ಟೋಟಲಿ 3 ಉದ್ಯೋಗ ಮಾಡ್ತೇನೆ. ಸರ್, ಈ ರೀತಿ ಮಾಡ್ಕೊಂತ ನಾನು ಒಳ್ಳೆ ನಮ್ದು ಒಂದು ಬಾದಾಮಿ ಒಳಗೆ ಒಂದು ಟೀಮ್ ಮಾಡ್ಕೊಂಡಿದ್ದೀನಿ. 10-12 ಜನ ಒಂದು ಟೀಮ್ ಇದೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ಬಾದಾಮಿ ತಾಲೂಕು ಅಧ್ಯಕ್ಷರು ನಮ್ಮನೇ ಮಾಡಿದ್ದೆ. ಓಕೆ. ಏನು ರಾಜ್ಯಾಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಬಗ್ಲೆ ಅವ್ರ ಸಂಘಟನೆ ಇದು. ನಂದ ಪತ್ರಕರ್ತರ ಬೆನ್ನೆಲುಬಾಗಿ ಅವ್ರು ನಿಂತಿದ್ದಾರೆ. ನಮ್ಮದು ಟೀಮ್ ಸಹಿತ ಚೆನ್ನಾಗಿದೆ. ನಾವು ವರದಿ ಮಾಡಬೇಕಾದ್ರೆ ಸರ್, ಎಲ್ಲ ರೀತಿ ಸಮಸ್ಯೆ ಬರ್ತಾವೆ ಅನ್ನೋದು ಬರೀ ಕೇಳಿದ್ದೆ, ಬಟ್ ಇವಾಗ ನೋಡ್ತಾ ಇದ್ದೀವಿ. ಅನುಭವ ಆಗಿದ್ದಿಲ್ಲ, ಅನುಭವ ಆಯ್ತು ಅಂತ. ಅನುಭವ ಆಗ್ತಾ ಇತ್ತು. ಏನು ಸರ್, ಅವತ್ತು ಸಮಯ ದಿನಾಂಕ 2ನೇ ತಾರೀಕು ಸಮಯ 11:40 ಒಂದು ಫೋನ್ ಬರುತ್ತೆ ನನಗೆ, ರಾತ್ರಿ ಸಮಯ ಮನೇಲಿ ಮಲ್ಕೊಂಡಿದ್ದೆ. ಸರ್, ಈ ರೀತಿ ಏನು ತಹಸೀಲ್ದಾರ್ ಕಚೇರಿ ಟೈಮ್ 12 ಗಂಟೆ ಆಗಿದೆ, ಇನ್ನೂ ಬೀಗ ಹಾಕಿಲ್ಲ ಅಂತ ಹೇಳಿದ್ರು ಸರ್. ಬೀಗ ಹಾಕಿಲ್ಲ ಅಂದ್ರೆ ಏನಾದ್ರೂ ವರ್ಕ್ ಮಾಡ್ತಾ ಇದ್ದಾರಾ ಅಂತೇಳಿ ಪ್ರಶ್ನೆ ಮಾಡಿದ್ವಿ ಸರ್. ಇಲ್ಲ ಸರ್, ಕೆಲಸ ಮಾಡ್ತಿದ್ದಾರೆ, ಬಟ್ ಒಂಥರ ಅದು ಭ್ರಷ್ಟಾಚಾರ ಇದೆ ಅಂತ ಮಾಹಿತಿ ಹೇಳಿದ್ರು. ಮಾಹಿತಿ ಬಂದಿತ್ತು. ಸರಿ ಸರ್, ಆಯಿತು, ಬರ್ತೇನೆ ಅಂತೇಳಿ ನಾನು 11:40 ಫೋನ್ ಬಂದರೆ 11:50 ನಾನು ಆಫೀಸಲ್ಲಿ ಟಚ್ ಇದ್ದೆ ಸರ್, ಹೋದೆ. ಬಟ್ ಅವ್ರ ಪಬ್ಲಿಕ್ ಜೊತೆ ಕೇಳ್ಕೊಂಡೆ, ಏನು ಸರ್ ಏನು ನೀವೇನಾದರೂ ಅವ್ರಿಗೆ ಮಾತಾಡಿದ್ರಾ, ಆಫೀಸ್ ಒಳಗಡೆ ಹೋಗಿದ್ರಾ ಅಂತ. ಇಲ್ಲ ಸರ್, ಇಲ್ಲೇ ನಿಂತಿದ್ದೇವೆ, ನಮಗೆ ಹೋಗೋಕ್ಕಾಗ್ತಾ ಇಲ್ಲ ಅಂತಂದು. ಸರಿ, ಒಂದು ಕೆಲಸ ಮಾಡಿ, ನೀವು ಗೇಟಲ್ಲಿ ನಿಂತ್ಕೊಳ್ಳಿ, ನಿಮ್ಮನ್ನು ಮಾತಾಡಿಸಿ ನಾನು ಒಳಗಡೆ ಹೋಗ್ತೀನಿ ಅಂತೇಳಿ ಅವ್ರಿಗೆ ಒಂದು ಮಾತಂದೆ. ಇಲ್ಲ ಸರ್, ನಮಗಾಗಲ್ಲ, ನೀವೇ ಹೋಗಿ ಅಂತ ಹೇಳಿದ್ರು ಸರ್. ಆಮೇಲೆ ನಾನು ಏನು ಹೋಗ್ಬೇಕನ್ನೋದ್ರೊಳಗೆ ಒಬ್ಬರು ಸಿಬ್ಬಂದಿ ಸರ್, ಸಮಯ 12 ಗಂಟೆ ಆಗಿರುತ್ತೆ ಸರ್, 12 ಗಂಟೆಗೆ ಒಬ್ಬರು ರೆಸ್ಟಿಗೆ ಅಂತೇಳಿ ತಹಸೀಲ್ದಾರ್ ಕಚೇರಿ ದಾಟಿ ಮುಖ್ಯ ರಸ್ತೆ ಹೊರಗಡೆ ಬರ್ತಾರೆ ಸರ್ 12 ಗಂಟೆಗೆ. ಬಂದರು, ಏನು ಸರ್ ಸರ್ ಕೆಲಸ ಮಾಡತ್ತಾರೆ, ಟೈಮ್ ಹೋರೋಗೈತೆ ಅಂತ ಅವ್ರಿಗೆ ಅದೇ ಇದೇ ಕ್ವಶನ್ ಮಾಡಿದೆ. ಸರ್, ರೆಡಿ ಆಗೇ ಬಂದಿದ್ದೀರಿ ಸರ್, ಒಳಗಾದ್ರೆ ನೀವೇ ಕೇಳಿ ಬನ್ನಿ ಅಂತ ಅಂದ್ರು ಸರ್. ಸರಿ ಸರ್, ಆಯಿತು ಅಂತೇಳಿ ಅವ್ರ ಜೊತೆನೇ ಮಿನಿಮಮ್ 30-40 ಮೀಟರ್ ಹೋದೆ. ಹೋಗೋದಕ್ಕೆ ನನ್ನ ಪ್ರಕಾರ ಇವ್ರ ಫೋನ್ ಚಾಲು ಇತ್ತು ಸರ್, ಏನು ಅಧಿಕಾರಿಗಳು ಒಳಗೆ ಕೆಲಸ ಮಾಡ್ತಾ ಇದ್ರು, ಇವ್ರ ಸಿಬ್ಬಂದಿ ಅವರು ನಮ್ಮ ಜೊತೆ ವಾತ್ ಜೊತೆ ಅವ್ರ ಜೊತೆ ನಾವು ಹೋದೆ, ಇವ್ರ ಫೋನ್ ಸ್ಟಾರ್ಟ್ ಇತ್ತು ಸರ್. ರಿಟರ್ನ್ ಸರ್ ನಾನು ಅಷ್ಟು ಮುಂದೆ ಹೋಗೋದ್ರೊಳಗೆ ಅಷ್ಟು ಆಫೀಸರ್ಸ್ ಸೇರಿ ಬಂದರು ಸರ್ ಹೊರಗಡೆ.
ಹೊರಗಡೆ ಬಂದಾದ್ಮೇಲೆ ಸರ್ ನಯವಿನ ಜೊತೆ ನಾ ಮಾತಾಡಿ ಸರ್ ಅಧಿಕಾರಿಗಳಂತಂದ್ರೆ ಸರ್ ಇವತ್ತಿಗೆ ಒಂದು ಸರ್ಕಾರಿ ಕಾರ್ಯನಿರ್ವಹಿಸ್ತಾ ಇದ್ದ ಒಂದು ಅಧಿಕಾರಿ ಸ್ಥಾನಮಾನ ಇರುತ್ತೆ ಅವ್ರಿಗೂ ಒಂದು ಒಳ್ಳೆಯ ಒಂದು ಅಂದರೆ ಅಧಿಕಾರಿಗಳು. ನಾನು ಏನು ಮಾಡಿದೆ ಸರ್ ನಮಸ್ಕಾರ, ಏನು ಸರ್ ಸಮಯ 12 ಗಂಟೆ ಆಗಿದೆ, ಏನು ಸರ್ ಕೆಲಸ, ನಾನು ಇಷ್ಟೇ ಒಂದು ಒಂದು ನಯವಿನ್ಯವಾಗಿ ಪ್ರಶ್ನೆ ಮಾಡಿ, ಏನಪ್ಪ ನೀನು ಹಾಗೆ ಹೀಗೆ ಸರ್ ಅದನ್ನು ವಿಡಿಯೋ ತಾವು ಗಮನಿಸಿದ್ರೆ ಗೊತ್ತಾಗುತ್ತೆ. ಏನು ಸರ್ ನೀವು ಏನು ನಮಗೆ ತೊಂದರೆ ಕೊಡ್ತೀರಾ, ಸಿಬ್ಬಂದಿ ಅವ್ರಿಗೆ ಬೆದರಿಕೆ ಹಾಕಿ ಸರ್ ನಾವು ಅವರು ತೋರಿಸ್ಬೋದು ನಾವು ಏನು ಸಿಬ್ಬಂದಿ ಅವ್ರಿಗೆ ತೊಂದರೆ ಮಾಡಿದ್ದು, ಸರ್ಕಾರಿ ಕೆಲಸಕ್ಕೆ ಅಡೆತಡೆ ಮಾಡಿದ್ದು. ಸರ್ ಸರ್ಕಾರಿ ಕೆಲಸಕ್ಕೆ ಅಡೆತಡೆ ಮಾಡಲಿಕ್ಕೆ ನಾವು ಯಾವುದೇ ರೀತಿಯ ಕೋಣೆಗೆ ಹೋಗಿಲ್ಲ, ಆಫೀಸಿನ ವಿಚಾರಣೆ ಹೊರಭಾಗದಲ್ಲಿ ಇದೆ. ಓಕೆ, ನಾವು ಇನ್ನೇನು ಅವರು ಕೆಲಸ ಮುಗಿಸ್ಕೊಂಡು ಮನೆಗೆ ಹೊರಡ್ತಾ ಇದ್ದೆ ಸರ್, ಬಂದಾದ ಮೇಲೆ ಅವ್ರು ನಮ್ಮನ್ನು ಫೋಟೋ ತೆಗೆದ್ರು, ಮಾಡ್ಕೊಳ್ಳಿ ಸರ್ ಏ ಇವೆಲ್ಲ ಸರ್ಕಾರಿ ಆಸ್ತಿ ಇರ್ತಾವಿಲ್ಲ, ಸಾರ್ವಜನಿಕರ ಆಸ್ತಿ ಇರುತ್ತೆ, ಇದಕ್ಕೆಲ್ಲ ನೀವೇ ಜವಾಬ್ದಾರಿ ಸರ್ ಅವಶ್ಯವಾಗಿ. ಸರ್ ಒಬ್ಬ ಮಾಧ್ಯಮದವರು ಒಂದು ಕಚೇರಿಗೆ ರಾತ್ರಿ ಸಮಯದಲ್ಲಿ ಹೋಗ್ತಾ ಇದ್ದಾರೆ ಅಂದ್ರೆ ಮಾಧ್ಯಮದವ್ರು ಕಳ್ರ, ಮಾಧ್ಯಮದವ್ರು ಏನ್ ಸುಳ್ರ, ಏನ್ ದಬ್ಬಳಕೆ ಮಾಡ್ತೀರಾ, ದೌರ್ಜನ್ಯ. ಸರ್ ಇವತ್ತಿಗೆ ಮಾಧ್ಯಮದವ್ರು ಅಂದಮೇಲೆ ಎಲ್ಲರೂ ಒಂದೇ, ಎಲ್ರೂ ಒಂದೇ. ಆದ್ರೆ ಇವ್ರು ಏನ್ ಸರ್, ಏನ್ ಇವ್ರು ಎಲ್ಲಿ ಅವರು, ಇವ್ರು ಯಾವ ಚಾನಲ್, ಏನ್ ಸರ್ ಬನ್ನಿ ಸರ್ ಕೆಲಸ ಬರಗಾಲದ ಕೆಲಸ ಮಾಡ್ತಾ ಇದ್ದೀನಿ ಅಂತ ಬಾಯಲ್ಲಿ ಹೇಳಿದ್ರು ಸರ್ ನಾನು. ಉಗಿರಪ್ಪ ಇವ್ನ ಮುಖಕ್ಕೆ ಅಂತೇಳಿ ದಾಖಲಾತಿ ಪೇಪರ್ ಸಹಿತ ಮುಖಕ್ಕೆ ಹೆಸರು ಸರ್. ಸರ್ ನಾನು ಅದ ಏನು ದಾಖಲಾತಿ ಸರ್ ನಾನು ತಗೊಳ್ಳಿಲ್ಲ ಸರ್. ಓಕೆ ಸರಿ, ಆಕ್ಚುಲಿ ಅಧಿಕಾರಿಗಳ ಜೊತೆ ನಂದು ಎರಡೇ ಮಾತು, ಏನು ಸರ್ ಟೈಮ್ ಓವರ್ ಆಗಿದೆ, ಏನು ಕೆಲಸನ. ಅವರು ಒಂಥರ ದರ್ಪ ದೌರ್ಜನ್ಯದ ರೀತಿ ನಡ್ಕೊಂಡ್ರು, ನಾನು ಅದನ್ನ ಮುಟ್ಲಿಲ್ಲ. ಏನು ಸರ್ ನಯವಿನಯ ಜೊತೆ ತಮ್ಮ ಜೊತೆ ಕೇಳ್ತಾ ಇದ್ದೀನಿ, ಏನು ಸರ್ ಓವರ್ ಟೈಮ್ ಇರುತ್ತೆ ಕೆಲಸನ ಅಂತಂದು. ರಾತ್ರಿ ಸಮಯದೊಳಗೆ ಒಬ್ಬ ತಾಲೂಕು ಪಂಚಾಯತಿ ಇ ಓ ಕೂಡ ಅಲ್ಲೇ ಇದ್ರು ಸರ್. ಅವರು ಫಸ್ಟ್ಗೆ ಅವರೇ ಬಂದರು ಸರ್, ಬಂದು ಸರ್ ನಮಸ್ಕಾರ ಅಂದೆ. ಅವರು ನಮಸ್ಕಾರ ಅಂದ, ಏನು ಇವರು ತಾಲೂಕು ದಂಡಾಧಿಕಾರಿಗಳು ಏನು ಮಾತಾಡ್ತಾ ಹೋದ್ರೆ ದರ್ಪ ತೋರ್ತಾ, ಅವ್ರ ಜೊತೆ ಅವರು ಕೂಡ ತಗೊಂಡ್ರು ಸರ್. ಓಕೆ, ಅದೇ ಹೇಳ್ತಾ ಇದ್ದೀನಿ ಸರ್ ನಾನು, ಇದಕ್ಕೆ ಯಾರು ಸೇಫ್ಟಿ ಅಂತ ಕೇಳ್ತಾರೆ ಸರ್, ಮಾಧ್ಯಮದವ್ರ ಸೇಫ್ಟಿನಾ, ತಾಲೂಕಾ ಆಡಳಿತ ಕಚೇರಿಗೆ ಮಾಧ್ಯಮದವ್ರ ಸೇಫ್ಟಿನಾ. ಏನು ಸರ್ ಸರಿ ಸರ್ ಇಲ್ಲ ನಾನು ಎಸ್ ಪಿ ಅವ್ರಿಗೆ ಇದನ್ನು ಮಾಡ್ತೀನಿ, ಡಿ ಸಿ ಅವ್ರಿಗೆ ಇರ್ತೀನಿ ಸರ್, ಮಾಡ್ಬೋದು ಸರ್, ಅದೇನು ನಿಮ್ಮ ಕೆಲಸ ನೀವು ಮಾಡ್ಬೋದು ಸರ್, ಅವಶ್ಯವಾಗಿ ಮಾಡಿ ಸರ್. ಏನು ಅವಶ್ಯವಾಗಪ್ಪ ಸರ್, ಅದು ದೃಶ್ಯಾವಳಿ ಗಮನಿಸಿದ್ರೆ ಎಲ್ಲರೂ ಜನರು ಏನಪ್ಪ ಇವನು ತನ್ನ ಕಾಲ ಮೇಲೆ ತಾನು ಇದನ್ನ ಹಾಕೊಂಡಿದ್ದಾನೆ ಅಂತ ಹೇಳಿದ್ರು. ನಾವು ಮಾಧ್ಯಮದವ್ರಿಗೆ ಇಲ್ಲಿ ನಮ್ದು ಏನು ನಮ್ಮ ಕರ್ತವ್ಯ ಹೊಳ್ಳಿ ನಮ್ಮನ್ನ ಫೋಟೋ ವಿಡಿಯೋ ಮಾಡ್ಕೊಂಡು ಸರ್ ಮಾಡ್ಬೋದು, ಯಾಕಂದ್ರೆ ಸಿ ಸಿ ಟಿ ವಿ ದೃಶ್ಯ ಒಳಗೆ ನಾವಿರೋದು ಸರ್. ಅದಾದಮೇಲೆ ನಾವು ಏನೋ ತಾಲೂಕು ದಂಡಾಧಿಕಾರಿ ನಮ್ಮ ತಾಲೂಕಿನವರು ಅಧಿಕಾರಿಗಳು ಏನೋ ಇದನ್ನೇನು ಮಾಡೋದು ಬಿಡಪ್ಪ ಅಂತೇಳಿ ನಾವು ವರದಿ ಸಹಿತ ಮಾಡಲಿಲ್ಲ ಸರ್. ಏನೋ ಒಂದು ಘಟನೆ ಆಗಿದೆ, ನೋಡೋಣ ಏನು ಕಾದ ಅಂತ ವೇಟ್ ಮಾಡಿದ್ವಿ. ನೀವು ಆಮೇಲೆ ಕಂಪ್ಲೇಂಟ್ ಆದಮೇಲೆ ಅದನ್ನು ವರದಿ ಮಾಡಿರೋದು ವಿಡಿಯೋ? ಹೌದು ಸರ್. ಮೂರನೇ ನಮಗೆ ಗೊತ್ತಾಗಿದೆ ಸರ್, ನಾಲ್ಕನೇ ತಾರೀಕು ಏನು ಮಾಡಿದ್ರು ಸರ್, ಅವರು ಫೋನ್ ಮಾಡಿದ್ರು ಪೊಲೀಸ್ ಸ್ಟೇಷನ್ ಹೋಗ್ತೀವಿ, ಇಲ್ಲ ನೀವು ಸ್ಟೇಷನ್ಗೆ ಬಂದು ಭೇಟಿ ಆಗಿ. ಓಕೆ ಸರಿ, ಬರ್ತೀವಿ ಅಂತ ಹೇಳಿದ್ವಿ ಸರ್. ಬರ್ತಾ ಹೋಗ್ತಾ ಬೇರೆ ಕೆಲಸದ ಮೇಲೆ ನಮ್ಗೆ ಹೋಗೋದಾಗಲಿಲ್ಲ. ಮರಳಿ 5ನೇ ತಾರೀಕಿಗೆ ಸರ್ ಮತ್ತೆ ಫೋನ್ ಮಾಡಿದ್ವಿ, ಇಲ್ಲ ನಿಮಗೆ ಒಂದು ನೋಟಿಸ್ ಕೊಡ್ತೀವಿ ಬನ್ನಿ ಅಂತಂದು. ಸರ್ ನೋಟಿಸ್ ಅಂದ್ರೆ ನಮ್ಗೆ ಒಂದು ಸ್ವಲ್ಪ ಶಾಕ್ ಆಯ್ತು, ಏನು ನೋಟಿಸ್ ಇರ್ಬೋದು, ಅದು ಪೊಲೀಸ್ ಸ್ಟೇಷನ್ ಅದು ನಮಗೆ ಕೊಡ್ತಾ ಇದ್ದಾರೆ ಅಂದ್ರೆ ಏನು ಸಮಸ್ಯೆ ಆಗೈತೆ ಅನ್ನೋದನ್ನ ನಾವು ಫ್ಲಾಶ್ ಬ್ಯಾಕ್ ವಿಚಾರ ಮಾಡಿದೆ. ಏನಂದ್ರೆ ತಪ್ಪು ತಡೆ ಮಾಡಿದೀವ ನಾವು ಕಾರ್ಯದೊಳಗೆ, ಏನಾಗಿದೆ ನಮಗೆ ಸಡನ್ ಆಗಿ ಏನಾವತ್ತು ಘಟನೆ ನಡೆದಿದ್ದು ವಿಚಾರ ಮಾಡಿದ್ರು, ನೆನಪಾಯ್ತು ಓ ಇವ್ರೇನೋ ಮಾಡಿದ ಅಂತೇಳಿ. ಸರ್ ಇವಾಗ ನಾವು ಆನ್ಲೈನ್ ಎಫ್ ಐ ಆರ್ ಚೆಕ್ ಮಾಡ್ಕೊಂಡೇವೆ ಫೋನಲ್ಲಿ, ನಾವು ಕುಂತಲ್ಲೇ ಸಹಿತ ನಮ್ಮೆಲ್ಲ ಏನು ಯಾವ ರಾಜ್ಯ ಇರ್ಬೋದು ಬೇರೆ ಕಡೆಯಿಂದ ಯಾವ ಇಂಥ ತಾರೀಕಿಗೆ ಏನು ಎಫ್ ಐ ಆರ್ ಆಗಿದೆ ನಾವು ಫೋನಲ್ಲೇ ನೋಡ್ಬೋದು. ಸರ್ ಅದನ್ನು ನೋಡಿದೆ, ನೋಡಿದಾದ್ಮೇಲೆ ಅಪರಿಚಿತರು ಅಂತ ಹೇಳಿ 7 ಜನರ ಮೇಲೆ ಎಫ್ ಐ ಆರ್ ಮಾಡಿದ ಪ್ರಕರಣ ದಾಖಲು ಮಾಡಿದೆ. ಅಂದ್ರೆ ಮಾಧ್ಯಮದವರು ಅಲ್ಲ ಅಪರಿಚಿತರು ಬಂದಿದ್ದಾರೆ, ಅಪರಿಚಿತರು ಬಂದಿದ್ದಾರೆ ಅಂದಿದ್ದಾರೆ. ಬಟ್ ಸರ್ ದೃಶ್ಯಾವಳಿಯಲ್ಲಿ ಏನಪ್ಪ ನಿನ್ನ ಹೆಸರು ಅಂತ ಕೇಳಿದ್ರು ಸರ್ ಅವರು. ಸರ್ ನನ್ನ ಹೆಸರು ಕನಕಪ್ಪ ಶಾಂತಿಗೇರ್ ಅಂತ ಸ್ಪಷ್ಟವಾಗಿ ಹೇಳಿದೆ. ಒಳ್ಳೆ ಅವ್ರ ಕೈಯಲ್ಲಿರ್ತಕ್ಕಂಥ ಒಬ್ಬ ಏನು ಅವರು ಇವ್ರು ಯಾರೋ ಇದು ಆಗಿರ್ಬೋದು ಸಿಬ್ಬಂದಿ ಅವರು, ಅವ್ರಿಗೆ ಹೇಳ್ತಾರೆ ಇವ್ರ ಹೆಸರು ಬರ್ಕೊಳ್ಳಪ್ಪ ಅಂತ. ಸರ್ ಅವ್ರ ಪ್ರಕರಣ ದಾಖಲು ಮಾಡ್ಬೇಕಾದ್ರೆ ಹೆಸರು ಯಾಕೆ ಮೆನ್ಷನ್ ಮಾಡಲಿಲ್ಲ ಅಂತ ನನ್ನ ಪ್ರಶ್ನೆ. ದೃಶ್ಯಾವಳಿಯೊಳಗೆ ನಿನ್ನ ಹೆಸರು ಏನಪ್ಪ ಅಂತಂದ್ರೆ ಕನಕಪ್ಪ ಶಾಂತಿಗೇರ್ ಸರ್ ನನ್ನ ಹೆಸರು ಅಂತ ಹೇಳಿಬಿಟ್ಟಿದ್ದೆ, ಅವ್ರ ಸಿಬ್ಬಂದಿಯವ್ರಿಗೂ ಸಹಿತ ಬರ್ಕೊಳ್ಳಿ ಅಂತ ಹೇಳಿದ್ದಾರೆ, ಅದನ್ನ ಯಾಕೆ ಹೆಸರು ಮೆನ್ಷನ್ ಮಾಡಲಿಲ್ಲ? ಅಲ್ಲ ಈಗ ಅಪರಿಚಿತರಿಗೆ ನೋಟಿಸ್ ಹೇಗೆ ಇಶ್ಯೂ ಮಾಡ್ತಾರೆ ಅಂತ ಸರ್ ಇವ್ರು ಹೆಸರು ಬೇಕಲ್ವಾ? ಹಾಂ ಸರ್, ಇವರು ಇದು ಈಗೇನು ಏಕಾಏಕಿ 3 ಜನ ಬಂದಿದ್ದಾರೆ ಅಂತೇಳಿ ಅವ್ರು ಮೆನ್ಷನ್ ಮಾಡಿ, ಬಟ್ ಅಲ್ಲಿ ಹೋಗಿರೋದು ಸರ್ ನಾವಿಬ್ರೆ, ಇನ್ನೊಬ್ಬ ನಮ್ಮ ವರದಿಗಾರರು ನಾವು. ಓಕೆ, ಹೋದಾಗ ಅವ್ರು ಏಕಾಏಕಿ 3 ಜನ ಅಂತ ಹೇಳಿದ್ದಾರೆ ಸರ್. 3 ಜನ ಅಂತಂದ್ರೆ 3 ಜನ ಇಲ್ಲವೇ ಇಲ್ಲ ಸರ್, ನಾವು ಹೋಗಿರೋದಿದ್ರು. ಈಗ ನಾವು ಅದು ಏನು ಎಫ್ ಐ ಆರ್ ಏನಿದೆ ಸರ್ ಪ್ರಕರಣ ದಾಖಲಾಗಿದ್ದು ನೋಡಿಕೊಂಡೆ,
ಮತ್ತು ನಾವು ಅಪರಾಧಿಗಳು ಸರ್, ಅವು ಕಾನೂನು ರೀತಿ ಏಕಾಏಕಿ ಬಂದು ವೃಷವಳಿ ಮಾಡಿದ್ರೆ ನಾವೇ ಮಾಡಿದವರು, ಬೇರೆ ಯಾರು ಮಾಡಿ ನೀವೇ ಆರೋಪಿತರಂತ ನಾವು ಒಪ್ಕೊಂಡಿದ್ವಿ. ಅದನ್ನೇನು ನಾವು ವಿಚಾರ ಮಾಡ್ಕೊಂಡಿವಿ ಸರ್, ಈಗಾಗಿದೆ ಅಂದ್ರೆ ಏನು ಮಾಡೋಣ ಯಾವುದೇ ನಾವು ವಿಚಾರ ಮಾಡಿದ್ವಿ, ಒಂಥರ ಎಲ್ಲ ವಿಚಾರ ಮಾಡ್ಕೊಂಡು ಒಂದು ಡಿಸಿಷನ್ ಬಂದಿದ್ದು ಸರ್. ಸರಿ ಹಂಗಂದ್ರೆ ಏನು ನೋಟಿಸ್ ಇಟ್ಕೊಂಡು, ನೋಟಿಸ್ ಇಟ್ಕೊಂಡು ಆದ್ಮೇಲೆ ಮುಂದಿನ ಪ್ರೊಸೀಜರ್ ಮಾಡಿ ಸರ್. ನೋಟಿಸ್ ಇಟ್ಕೊಳಕ್ಕೆ 6ನೇ ತಾರೀಕು ಹೋದ್ವಿ ಸರ್, 10:00 ಹೋದ್ವಿ. 10:00 ಹೋದಾದ್ಮೇಲೆ ಏನು ಬಾದಾಮಿ ಪಿ ಎಸ್ ಐ ಲಿಂಗರಾಜ್ ಪೂಜಾರಿ ಹೊಡಿದ್ರು ಬಂದರು. ನಮ್ಗೆ ಇನ್ನೊಂದ್ಸಲ ಇನ್ನೊಂದು ಏನು ಸಂಘಟನೆಯವರು ಕೂಡ ನಮಗೆ ಬೆಂಬಲವಾಗಿ ನಿಂತರು. ಏನು ಸರ್ ನೀವು ಮಾಧ್ಯಮದವರು, ನಿಮಗೆ ಹಿಂಗಾಗಿದೆ ಅಂದರೆ ನಮ್ಮಂಥವ್ರು ಯಾವ ಲೆಕ್ಕ ಇವರಿಗೆ, ನಾವು ನಿಮ್ಮ ಬೆನ್ನೆಲ್ಲ ನಿಂದಿರ್ತೀವಿ, ನಿಮ್ಗೆ ಸಪೋರ್ಟ್ ಆಗಿರ್ತೀವಿ, ಬನ್ನಿ ಸರ್ ಅಂತ. ಮತ್ತು ಅವರು ಬಂದರು. ಬಂದ್ಕೊಂಡ್ರೆ ಏನು ಲಿಂಗರಾಜ್ ಪೂಜಾರಿ ಅವರು ಪೊಲೀಸ್ ಸ್ಟೇಷನ್ ಭೇಟಿ ಕೊಟ್ವಿ. ಅವರು ಅಂದರು ಆಯಿತು ನೀವು ಬನ್ನಿ, ಈಗ ಏನು ಮೇಲೆ ಎಫ್ ಐ ಆರ್ ಆಗಿದೆಯಲ್ಲ ನಾವು ವಿಚಾರಣೆಗೆ ಒಳಪಡಿಸ್ಕೊತೀವಿ ಅಂತಂದ್ರು ಸರ್. ವಿಚಾರಣೆಗೆ ಒಳಪಡಿಸ್ಕೊಳ್ಬೇಕಾದ್ರೆ ನಾವು ಬರ್ತೀವಿ ಸರ್, ಅದೇನಿಲ್ಲ. ಬಟ್ ಏನು ಅವರು ಎಫ್ ಐ ಆರ್ ಪ್ರಕಾರ ನಮ್ಮಲ್ಲಿ ಏನು ಕೇಸ್ ಏನು ಕೊಟ್ಟಿದ್ದಲ್ಲ, ನಮ್ಮದು ಕೂಡ ಅವ್ರ ಮೇಲೆ ಒಂದು ಕೇಸ್ ತಗೊಳ್ಳಿ ಅಂತ ನಾವು ಹೇಳಿ. ಸರಿ ಆಯಿತು ನೀವು ಏನು ಕೊಡ್ತೀರಿ ಕೊಡ್ರಿ, ನಾವು ಅದನ್ನು ವಿಚಾರ ಮಾಡ್ತೀವಿ ಅಂತಂದ್ರು ಸರ್. ಅಂದರೆ ವಿಚಾರ ಅಂದರೆ ಯಾವ ರೀತಿ ಅನ್ನೋದು ನನಗೆ ಗೊತ್ತಾಗಲಿಲ್ಲ. ಓಕೆ ಸರ್, ಒಬ್ಬರು ತಾಲೂಕು ದಂಡಾಧಿಕಾರಿಗಳು ಏಕಾಏಕಿ ಒಂದು ರೈಟಿಂಗ್ದೊಳಗೆ ಕೊಟ್ಟಿದ್ದಾರೋ ಹೇಳಿಕೆ ಮುಖಾಂತರ ಕೊಟ್ಟಿದ್ದಾರೋ ಗೊತ್ತಿಲ್ಲ, ಅದು ರಾತ್ರಿ ಸಮಯದಲ್ಲಿ ಅವ್ರ ಕೇಸನ್ನು ದಾಖಲು ಮಾಡ್ಕೊತಾರೆ ಸರ್. ನಮ್ಮ ಕೇಸ್ ವಿಚಾರಣೆ ಮಾಡ್ತಾರೆ, ವಿಚಾರಣೆ ಮಾಡ್ತಾರೆ. ನೀವು ಏನು ಅರ್ಜಿ ಕೊಡ್ತೀರಿ ಕೊಡ್ರಿ, ನಮ್ದು ಹೇಳಿದ್ವಿ ಸರ್ ನಾವು ಕೊಡ್ತಾ ಇರೋದು ಅರ್ಜಿ ಅಲ್ಲ, ಫಿರ್ಯಾದಿ. ನಮ್ದು ಇರೋದು ಫಿರ್ಯಾದಿ. ಸರಿ ಆಯಿತು ಅಂದಮೇಲೆ ಅವರು ಮೇಲಾಧಿಕಾರಿಗಳಿಗೆ ತಿಳಿಸಿದ್ವಿ. ಏನು ಬದಾಮಿಯ ಸಿಪಿಐ ಅಧಿಕಾರಿಗಳು ಡಿಡಿ ದುಳ್ಕೇಡ್ ಅವ್ರು ಕೂಡ ಬಂದರು. ದುಳ್ಕೆ ಸಾಹೇಬ್ರು ಬಂದು ಕೂಡ ಕುಂತರು. ನಾವಲ್ಲೇ ಒಂಥರ ಏನು ಸರ್ ಒಂಥರ ಸಮಯ ಹಾಳು ಮಾಡೋದು, ಒಟ್ಟೆ ಏನು ಕೆಲಸ ಪ್ರೊಸೀಜರ್ ನಡೀಲಿಲ್ಲ ಸರ್. ಸರ್ ನೋಡಿದ್ವಿ ನೀವೇನು ಕೊಡ್ತೀರಿ ಕೊಡ್ರಿ ನಾವು ಮಾಡ್ತೀವಿ ಅಂತೇಳಿ ಅಂದ್ರೆ ಸರ್ ಹೋಗ್ತು 1 ಗಂಟೆ ಆಯಿತು, 2 ಗಂಟೆ ಆಯಿತು ಸರ್, 3 ಗಂಟೆ ಆಯಿತು, ಏ ಊಟ ಮಾಡಿ ಬರ್ತೀವಿ ಅಂತ ಹೇಳಿದ್ರು ಸರ್. ಈಗ 11 ಗಂಟೆಯಿಂದ ಎಲ್ಲ ನಮ್ಮ ಸಂಘಟನೆಯವರು, ನಮ್ಮ ಪತ್ರಕರ್ತರು, ನಮ್ಮ ವರದಿಗಾರರು ನಮ್ಮ ಬೆನ್ನೆಲುಬಾಗಿ ನಿಂತಿದ್ದಾರೆ. ಸರಿ ಸುಮಾರು 3-4 ಗಂಟೆ ಆದ್ರು ಸರ್ ಒಂದು ಹನಿ ನೀರು ಸಹಿತ ಕುಡಿಲಿಲ್ಲ ಸರ್. ಒಬ್ಬರಿಬ್ಬರಾದ್ರೆ 1 ಲೀಟರ್ 2 ಲೀಟರ್ ನೀರು ಬಾಟಲ್ ತೊಗೊಂಬಂದು ಕುಡಿಬೋದು ಸರ್. ಸರಿ ಎಲ್ಲರಿಗೂ ಮತ್ತೆ ಮಾಡ್ಬೇಕಂತಂದ್ರೆ ನಾವೆಲ್ಲ ಒಂದು ಸ್ವಲ್ಪ ಚಾದ ವ್ಯವಸ್ಥೆ ಮಾಡ್ಕೊಂಡ್ವಿ. ಅದು ಚಾದ ವ್ಯವಸ್ಥೆ ಮಾಡ್ಕೊಂಡಾದ್ಮೇಲೆ ಒಂಥರ ಹೋರಾಟ ಸ್ಟಾರ್ಟ್ ಆಯ್ತು ಸರ್, ಧರಣಿನ ಕುಂತ್ಬಿಟ್ವಿ. ಧರಣಿ ಕುಂತಾದ್ಮೇಲೆ ಅವರು ಊಟಕ್ಕೆ ಹೋಗಿ ಬಂದರು. ಊಟಕ್ಕೆ ಹೋಗಿ ಬಂದರು ಸಹಿತ ಏನು ಇದ್ರ ಬಗ್ಗೆ ಇದನ್ನೇ ಮಾಡಲಿಲ್ಲ ಸರ್. ಮಾಡಾದ್ಮೇಲೆ ನಂತರ ಏನಾಯ್ತು, ಕೆರೂರು ಪಟ್ಟಣದ ಪಿ ಎಸ್ ಐ ಅವರು ಬಂದರು, ನಂತರ ಬಿಳೆಗುಡ್ಡ ಪಿ ಎಸ್ ಐ ಅವರು ಬಂದರು, ಒಂದು ಡಿ ಆರ್ ವ್ಯಾನ್ ಬಂತು. ಇದು ಧರಣಿ ಇದು ಒಂಥರ ಏನು ನಮ್ಮದು ಏನು ಏನು ನಾವೇನಾದರೂ ಇಲಾಖೆಗೆ ಏನಾದ್ರು ತೊಂದರೆ ಕೊಟ್ಟಿವಿ ಅಂತ ನಾವು ವಿಚಾರ ಮಾಡಿ. ಬಟ್ ಇದು ನಾವು ಕೇಸು ನಮ್ಮದು ಒಂದು ಬರೀ ಒಂದು ಕಂಪ್ಲೇಂಟ್ ಸರ್, ನಾವು ಅವ್ರ ಮೇಲೆ ಒಂದು ಇದನ್ನು ಕೊಡ್ತೀವಿ, ಅದನ್ನು ನಮಗೆ ಕೊಡಿ ಅಂತೇಳಿ ಇಷ್ಟ ಹೇಳಿದ್ರು. ನಾವು ಆದಮೇಲೆ ನಿಮ್ಮ ವಿಚಾರಣೆಗೆ ಬರ್ತೀವಿ ಅಂತಂದು ದೊಡ್ಡ ಪ್ರಮಾಣದೊಳಗೆ ಒಂದು ಇದಾದ ಸರ್ ಧರಣಿ. ಧರಣಿ ಕುಂತರು ಸಹಿತ ಸಾಯಂಕಾಲ 5 ಗಂಟೆ ಆಯ್ತು ಸರ್, ಯಾವುದೇ ರೀತಿಯ ಸ್ಪಂದನೆ ಬರಲಿಲ್ಲ ಸರ್. ಇವತ್ತು ಪೊಲೀಸ್ ಇಲಾಖೆಯವರು ಒಂಥರ ಕರ್ತವ್ಯ ಉಪ ಮಾಡಿದ್ರು ಸರ್. ಅವತ್ತಿನ ದಿನದೊಳಗೆ ಎಸ್ ಎಚ್ ಓ ಅಂತ ಬರ್ತಿದ್ದ ಸರ್, ಏನಂತ ಹವಾಲ್ದಾರ್ ಅಂತೇಳಿ, ಅವರು ಇದನ್ನು ಮುಂದೆ ವಿಚಾರಣೆ ಒಂದು ಲೆಟ್ರ್ ಏನು ನಮ್ಮದೇನು ಕಂಪ್ಲೇಂಟ್ ಇತ್ತು ತೊಗೋಬೇಕಾಗಿತ್ತು ಸರ್. ಅವ್ರು ತೊಗೊಳ್ಳ ಪಿ ಆರ್ ಸಾಹೇಬ್ರು ವಿಚಾರಣೆ ಮಾಡಿ, ಅವರಾದರೂ ಇದನ್ನು ಮೇಲಾಧಿಕಾರಿ ತಿಳಿಸಿದ್ರು. ಅವ್ರು 3 ಮಂದಿ ಕೂಡಿಕೊಂಡು ಮುಂದೆ ಜಿಲ್ಲಾಧಿಕಾರಿಗಳು ಅಥವಾ ಜಿಲ್ಲಾ ವರಿಷ್ಠಾಧಿಕಾರಿಗಳು ಮಾಹಿತಿ ಕೊಟ್ಟು ಇದನ್ನು ನಮ್ಮದೊಂದು ಫಿರ್ಯಾದಿ ತೊಗೊಳ್ಳಿಲ್ಲ ಸರ್. ಓಕೆ, ಬರೀ ಮಾಹಿತಿ ತೊಗೊಂತೀವಿ, ಅರ್ಜಿ ತೊಗೊಂತೀವಿ ಅಂತಂದರು. ಅದು ದೊಡ್ಡ ಪ್ರಮಾಣದೊಳಗೆ ಮುಂದೆ ಬೆಳೀತು ಸರ್. ನಂತರ ಈ ಒಂದು ವಿಚಾರವಾಗಿ ವಕೀಲರ ಸಂಘದ ರಾಜ್ಯ ಉಪಾಧ್ಯಕ್ಷರು ಕೂಡ ಅಲ್ಲಿಗೆ ಬಂದರು ಸರ್. ಏನು ಸರ್ ನೀವು ಏನು ಮಾಡ್ತಾ ಇದ್ದೀರಾ, ಕಾನೂನಿನ ರೀತಿ ಯಾರೇ ಬಂದರೂ ಒಂದು ರಿಶೂಡ್ ನೀವು ಕೊಡಬೇಕು, ರಿಶೂಡ್ ಕೊಡಿ, ನೀವು ಹಿಂದಗಡೆ ಎಫ್ ಐ ಆರ್ ಮಾಡ್ತಿರೋ ಬಿಡ್ತಿರೋ ಅದು ನಿಮಗೆ ಬಿಟ್ಟಿರೋದು. ಅವರು ಸಹಿತ ಬಂದು ಪೊಲೀಸ್ ಇಲಾಖೆ ಜೊತೆ ಚರ್ಚೆಯನ್ನು ಮಾಡಿದ್ರು, ಅವ್ರಿಗೂ ಕೂಡ ಇಲ್ಲ ನಾವು ವಿಚಾರ ಮಾಡ್ತೀವಿ ಬರೀ ಅದೇ ರೀತಿಯೇ ಹೇಳಿದ್ರು ಸರ್. ನಂತರ ಸಮಯ 7:35 ಏನು ಅವರು ಒಂದು ಡಿಸಿಷನ್ ಮಾಡ್ಕೊಂಡು ಸರಿ ಆಯಿತು ನಾವು ಕೊಡ್ತೀವಿ ಅಂತೇಳಿ ಹೇಳಿದರು ಸರ್. ಕೊಡ್ತೀವಿ ಅಂದಮೇಲೆ ಮತ್ತು ಇವರು ಸಿಪಿಐ ಒಂದು ಆಫೀಸಿಗೆ ಹೋಗಿ ರಿಶೂಡನ್ನು ಹಾಕ್ಕೊಂಡು ಬಂದರು. ರಿಶೂಡನ್ನು ಹಾಕ್ಕೊಂಡ್ಮೇಲೆ ನಂತರ ನಾವು ಇಲ್ಲ ಇನ್ನು ಉಳಿದವರು ನಮ್ಮ ನಮ್ಮ ಕೆಲಸಗಳಿಗೆ ತೆರಳಿದ್ವಿ. ಬಟ್ ಆ ಒಂದು ಏನು ಅಧಿಕಾರಿಗಳು ಮಾಡಿದ್ರು ಸರ್, ಒಂದು ಏನಿದು ಅಪರಿಚಿತರು ಅಂತೇಳಿ, ಅಪರಿಚಿತರು ಅಂತಂದ್ರೆ ಹೇಗೆ ಅಂತ ಪ್ರಶ್ನೆ. ಯಾಕಂದರೆ ಪೊಲೀಸ್ ಇಲಾಖೆ ಇದನ್ನು ತನಿಖೆ ಮಾಡಬೇಕಾಗಿತ್ತು,
ತನಿಖೆ ಇಲ್ಲ. ಸರ್, ನಿನ್ನೆ ದಿನಾಂಕ 2ನೇ ತಾರೀಕಿಗೆ 1 ತಿಂಗಳಾಯ್ತು ಸರ್. ಅಂದ್ರೆ ಇಲ್ಲಿ ಇನ್ನುಳಿದವಲ್ಲೂ ಇದೆ, ಯಾಕಂದ್ರೆ ಮಾಧ್ಯಮದವ್ರಂದೇ ಒಟ್ಟ ಅವ್ರನ್ನ ನನ್ನ ಇದು ಸರ್ ಅಧಿಕಾರಿಗಳು ಏನ್ ಮಾಡ್ತಾರ ಅಂದ್ರೆ ಸಿಂಗಲ್ ಸಿಂಗಲ್ ಆಗಿ ಅವ್ರನ್ನ ಹೊಡೆಯೋದು. ಅಂದ್ರೆ ಅವರು ಚಾಣಕ್ಯ ರೀತಿ ಅವರು ತಲೆ ಓಡಿಸಿ ಇವ್ರನ್ನ ಯಾವ ರೀತಿ ನಾವು ಟಾರ್ಗೆಟ್, ಇವ್ರನ್ನ ಯಾವ ರೀತಿ ನಾವು ಇದನ್ನ ಮಾಡಿದ್ರೆ ಇವ್ರು ಏನ್ ಆಗ್ತಾರ. ಇದು ನಂದು, ನಾನು ಇದ್ರಲ್ಲಿ ಸರ್ ಭಯನು ಸರ್ ಇಡೀ ನಮ್ಮ ರಾಜ್ಯಾದ್ಯಂತ ಸಹಿತ ದೃಶ್ಯಾವಳಿ ವೀಕ್ಷಣೆ ಮಾಡಿದೆ, ಎಲ್ಲರೂ ನೋಡಿದ್ದಾರೆ ಸರ್ ತಪ್ಪಿಲ್ಲ ಅಂತ ಹೇಳಿದೆ. ನಾನು ಒಪ್ಪಬಹುದು, ಆದ್ರೆ ತಪ್ಪಿಲ್ಲ ಅಂದವ್ರು ತಾಲೂಕು ದಂಡಾಧಿಕಾರಿಗಳು ಯಾಕೆ ಇದನ್ನ ಮಾಡಿದ್ರು ಅಂತ. ಪೊಲೀಸ್ ಇಲಾಖೆಯವರು ಅವರು ಆತ್ಮೀಯವರು, ಅವರು ಏನು ನಮ್ಗೆ ಕಾಂಟ್ಯಾಕ್ಟ್ ಇದ್ದವರು, ಏನಿದ್ರು ಮಾತಾಡ್ತೀವಿ ಭೇಟಿ ಆಗ್ತಿದ್ವಿ, ಈ ವಿಷಯದೊಳಗೆ ಅವರು ಹಿಂಜರದು. ಅಂದ್ರೆ ಅಧಿಕಾರಿಗಳ ಆಡಳಿತ ಮಾತ್ರ ನಡೀತಾ ಇದೆ, ಬೇರೆದವರ ಆಡಳಿತ ಇಲ್ಲಿ ನಡೆಯಂಗಿಲ್ಲ. ಈ ತರ ಅಧಿಕಾರಿಗಳು ತಮ್ಮ ಮಾಡಿದ್ದೇ ಮಾರ್ಗ, ಅದನ್ನ ಬಿಟ್ರೆ ಬೇರೆ ಇವು. ಹಿಂಗಾಗಿ ಸರ್ ಇದು ಮೋಸ್ಟ್ಲಿ ಸರ್ ನಂದು 1ನೇ ಸ್ಟೆಪ್, ಬಟ್ ಇನ್ನೂ ಬರುತ್ತೆ ಅನ್ಸುತ್ತೆ ನನಗೆ. ಎಲ್ಲ ಇದ್ರ ವಿಷಯವಾಗಿ ಜೀವ ಬೆದರಿಕೆಗಳು ಬಂದಿದ್ದಾವೆ, ಅನೇಕ ರೀತಿಯ ಕಾಲ್ಗಳು ಬಂದಿದ್ದಾವೆ, ಎಲ್ಲ ರೀತಿ ಬಂದರೂ ನಾನು ಯಾವುದೇ ರೀತಿ ಅದನ್ನ ಇದನ್ನ ಮಾಡ್ಕೊಂಡಿಲ್ಲ ಸರ್. ನಾನು ಕೂಡ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ಬದಾಮಿ ತಾಲೂಕು ಅಧ್ಯಕ್ಷ, ನಾವು ರಾಜ್ಯಾಧ್ಯಕ್ಷರ ಗಮನಕ್ಕೆ ಕೂಡ ತಗೊಂಬಂದಿದ್ದೀವಿ. ಅವರು ಕೂಡ ಆಯ್ತು ನಿಮ್ದು ಏನು ಪ್ರೊಸೀಜರ್ ಮಾಡಿ ಏನ ತಡೆ ಆದರೂ ಕೂಡ ನಮ್ಗೆ ಮಾಹಿತಿಯನ್ನು ಕೊಡಿ, ಅದ್ರದ್ದು ಏನೈತೆ ನಾವು ಮುಂದೆ ಫಾಲೋಅಪ್ ಕೊಡ್ತೀವಿ ಅಂತಂದ್ರೆ. ನಂತರ ನಮ್ಮ ನಾನು ಮಾಡ್ತಕ್ಕಂಥ ಅದೇ ಚಾನೆಲ್ನ ಸಂಪಾದಕರು ಕೂಡ ಮಾತಾಡಿ ಅವರು ಆಯಿತು ನೀವು ಮಾಡಿ ನಿಮ್ಗೇನ ತೊಂದರೆ ಅದ್ರ ಸಹಿತ ನಾವು ಫೋನ್ ಮಾಡಿ ಅದ್ರ ಮಾಹಿತಿ ನಾವು ಕೊಡ್ತೀವಿ ಅಂತ ಹೇಳಿದ್ವಿ. ನಂತರ ಈಗ 5-6ನೇ ತಾರೀಕು ಮೊನ್ನೆ ನಾವು ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ಭೇಟಿ ಕೊಟ್ವಿ. ಭೇಟಿ ಕೊಟ್ಟಾದ್ಮೇಲೆ ಸರ್ ಅವ್ರಿಗೆ ವಿಡಿಯೋ ತೋರಿಸಿದ್ವಿ ಸರ್. ವಿಡಿಯೋ ತೋರಿಸಾದ್ಮೇಲೆ ರಾತ್ರಿ ಸಮಯದೊಳಗೆ ಸರ್ ಇವರು ತಾಲೂಕು ದಂಡಾಧಿಕಾರಿಗಳು DC ಅವರಿಗೆ, ಇವ್ರು ಫಸ್ಟ್ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಹಾಕಿದಾರ ಸರ್ ಕಂಪ್ಲೇಂಟ್, ಅವರು ನೋಡಿದಾರ. ಆಮೇಲೆ ಇವ್ರು ಮತ್ತೆ DC ಅವ್ರಿಗೆ ಮಾಡಿದಾರೆ ಸರ್, DC ಅವ್ರು ಸಹಿತ ಅವ್ರಿಗೆ ಹಾಕಿದ್ದಾರೆ. ಬಟ್ ಇದು ದೃಶ್ಯಾವಳಿ ಗಮನಿಸಿಲ್ಲ ಅಂತೇಳಿ ನಮ್ಮ ಮುಂದೆ ಹೇಳಿದರು. ಅವರು ಪಟ್ಟ ರೈಟಿಂಗ್ ಮುಖಾಂತರ ಇವ್ರು FIR ಮಾಡಿಬಿಟ್ಟಿದ್ದಾರೆ ಸರ್. ಅಂದರೆ ಇದೆಲ್ಲ ಆಗಿದ್ದು ಅವತ್ತು ನೈಟ್. ಹೌದು ಸರ್, 2ನೇ ತಾರೀಕು ರಾತ್ರಿ ಸಮಯ ನಿದ್ದೆ ಮಾಡಿಲ್ಲ ಸರ್ ಅವರು, ನಿದ್ದೆ ಮಾಡೇ ಇಲ್ಲ, ಇದನ್ನೇ ಮಾಡಿದ್ದಾರೆ. ಅವ್ರು ಉಳ್ಕೊಳ್ಬೇಕಲ್ಲ ಸರ್, ಅವ್ರು ಉಳ್ಕೊಳ್ಳಕ್ಕೆ ಸರ್. ಇದು ಮೇಲಾಧಿಕಾರಿಗಳ ಆದೇಶ ಇತ್ತಂದ್ರೆ ಇಷ್ಟು ದಿನ ಕಾಯ್ತಿದ್ರ ಅವರು, ನಮ್ಮನ್ನು ಬಿಡ್ತಿದ್ರ? ನನ್ನ ಪ್ರಶ್ನೆ. ತಾವು ಭ್ರಷ್ಟರು, ತಮ್ಮ ಮೇಲಾಧಿಕಾರಿಗಳ ಆದೇಶ ಯಾವುದೇ ತರನ ಇಲ್ಲ ಸರ್. ಬರಗಾಲ ಒಂದು ಕೆಲಸ ಮಾಡ್ತಾ ಇದ್ರೆ ಅಲ್ಲ ತಲಾಟೆಯವರು ಇರ್ಬೇಕು, ಒಂದು ಸೆಕೆಂಡು ಸರ್ಕಲ್ ಅವರು ಇರ್ಬೇಕು, ಅವ್ರು ಯಾರು ಇಲ್ಲ ಸರ್. ಮತ್ತೆ ಇವ್ರು ಏನ್ ಕೆಲಸ ಮಾಡ್ತಾ ಇದ್ದಾರೆ? ನಮ್ಮಂತವ್ರ ಮೇಲೆ ದರ್ಪ ತೋರೋದು, ದೌರ್ಜನ್ಯ ಮಾಡೋದು ಇವ್ರ ಕೆಲಸ ಆದ್ರೆ ಇವರು ಸರಿ ಸಾಮಾನ್ಯ ಜನರಿಗೆ ಇವ್ರು ಏನು ಸರ್ಕಾರಿ ಸೇವೆಗಳು ಒದಗಿಸ್ಕೊಡ್ತಾರೆ? ಸರ್ಕಾರಿ ಬಂದಂತ ಏನು ಅವ್ರು ತಮ್ಮ ಸೇವೆ ಸಹಿತ ಸಾರ್ವಜನಿಕರು ಯಾವ ರೀತಿ ಮಾಡ್ತಾರೆ ಸರ್ ಅವರು? ಓಕೆ, ಹೌದು ಸರ್. ಯಾವ ರೀತಿ ನಡೀತಾ ಇದೆ, ಯಾವ ರೀತಿಯ ಅಧಿಕಾರಿಗಳ ಕುಮ್ಮಕ್ಕು, ಯಾವ ರೀತಿ ಒಂಥರ ಸರ್ ಇವರು ಟೀಮ್ ಆಗಿ ಇವ್ರಿಗೆ ಏನಾದ್ರು ಸಮಸ್ಯೆ ಆಯ್ತಾ ಇವರೆಲ್ಲ ಕೊಡೋದು, ಕೊಡ್ಕೊಂಡಿದ್ರೆ ಏನ್ ಮಾಡೋದು, ಏನ್ ಬಿಡೋದು, ಈ ರೀತಿ ಸರ್. ಮಿನಿಮಮ್ ಸರ್ 6 ಕೇಸ್ ದಾಖಲು ಮಾಡಿದಾರೆ ಸರ್. ಸರ್ 6, ಹಾ ಸರ್, ಟೋಟಲಿ 6 ಕೇಸ್ ಸರ್ ನಿಮ್ಮೇಲೆ. ಹೌದು ಸರ್, ಅಪರಿಚಿತರು ಅಂತೇಳಿ 6 ಕೇಸ್ ದಾಖಲು ಮಾಡಿದ್ರು. 6 ಕೇಸ್ ದಾಖಲು ಮಾಡ್ಬೇಕಾದ್ರೂ ಏನಿವರು ಸಂಬಂಧಪಟ್ಟಂತ ಪೊಲೀಸ್ ಇಲಾಖೆ ವಿಚಾರಣೆ ಮಾಡಿ. ಏನೇನು ಕೇಸ್ ಸರ್? 6 ಕೇಸ್ ಅಂದರೆ ಸರ್ ಅದು 353 ನಾನ್ ಬೆಲೆ ಬಂದ ಸರ್, ಸರ್ಕಾರಿ ನೌಕರಿಗೆ ಅಡೆತಡೆ ಅಡ್ಡಿ ಮಾಡಿ, ಇನ್ನೊಂದು ಟೋಟಲಿ 6 ಕೇಸ್ ಹಾಕಿದ್ದಾರೆ ಸರ್. ನಾನು ನೋಡಿ 6 ಕೇಸ್ ಆಗುವ ನಾವು ಏನು ತೊಂದರೆ ಮಾಡಿದ್ವಿ ಅಂತ ನಾವು ಪ್ರಶ್ನೆ. ಅಲ್ಲ, ಅಡ್ಡಿ ಮಾಡಿದ್ರು ಅಂತ ಅಡ್ಡಿ ಮಾಡ್ಲಿಕ್ಕೆ ಅದೊಂದು ವಿಡಿಯೋ ತಾನೇ ಇರಬೇಕಾಗಿ ಸರ್, ಅಡ್ಡಿ ಮಾಡಿದಕ್ಕೆ ಏನಾದರೂ ಇರಬೇಕಾಗಿ ಸಾಕ್ಷಿನೇ ಇಲ್ಲ. ಸಾಕ್ಷಿನೇ ಇಲ್ಲ, ಸಾಕ್ಷಿ ಇಲ್ಲವೇ ಇಲ್ಲ ಅವ್ರ ಹತ್ರ. ಸಾಕ್ಷಿ ಯಾವುದೇ ರೀತಿ ಸಾಕ್ಷಿ ಇಲ್ಲ. ಸಾಕ್ಷಿ ಇಲ್ಲದ್ರೂ ಕೂಡ ಪೊಲೀಸ್ ಇಲಾಖೆ ಯಾವ ರೀತಿ ಇದನ್ನ ಪ್ರಕರಣ ದಾಖಲು ಮಾಡ್ಕೊಂಡ್ರು ಅಂತ. ಅಲ್ಲಿಗ ಪೊಲೀಸರು ಇಂಥ ಸಣ್ಣ ಸಣ್ಣ ವಿಚಾರಗಳಿಗೆ ಕೇಸ್ ದಾಖಲು ಮಾಡಿ ಸರ್. ನಾನು ನೈವಿನಾಗಿ ಅವ್ರ ಜೊತೆ ವರ್ತನೆ ಮಾಡಿದಾಗ ಏನೋ ನಾನು ಸಣ್ಣವನು, ಬಾರಪ್ಪ ಬಂದಿದ್ಯಾ, ಏನ್ ಕೆಲಸ ಮಾಡ್ತಿದ್ದ, ಒಂದೇ ಪ್ರಶ್ನೆ ಸರ್ ನನ್ಗೆ. ಅವ್ರೇನು ಸ್ಥಾನ ಗೌರವ ಕೊಡೋದು ಬೇಕಾಗಿದ್ದಲ್ಲ, ಬಾರಪ್ಪ ನೀನು ನಮ್ಮ. ಬಟ್ ಅವ್ರು ಸರ್ ನನ್ನೇ ನೋಡ್ತಾ ಇದ್ರೆ ನಮ್ಮ ಮಾಧ್ಯಮದವ್ರು ಅನ್ನೋದೇ ಇಲ್ಲ ಅವ್ರ ತಲೆಯಲ್ಲಿ. ಅದೇ ನಾನು ನೋಡಿದ ಹಾಗೆ ಒಂಥರ ಪಬ್ಲಿಕ್ ಸರ್, ಪಬ್ಲಿಕ್ ಅಂತೇಳಿ ನಿಮ್ದೇನಿಲ್ಲ ಕೆಲಸ ಅಂತ ಕೇಳ್ತಾ ಇದಾರೆ ಸರ್ ಅವ್ರನ್ನ. ಸರ್ ಐಡಿ ಕಾರ್ಡ್, ನನ್ನ ಐಡಿ ಕಾರ್ಡ್ ಹಾಕೊಂಡಿದ್ದೀನಿ, ಕೈಯಲ್ಲಿ ಲೋಗೋ ಇಟ್ಕೊಂಡಿದ್ದೀನಿ. ನನ್ನ ಪ್ರಕಾರ ತಾಲೂಕು ದಂಡಾಧಿಕಾರಿಗಳಿಗೆ ಅದೇನು ರಾತ್ರಿ ಸಮಯದಲ್ಲಿ ದೃಷ್ಟಿದೋಷ ಏನಾದ್ರೂ ಇರಬಹುದಾ ಅಂತ.
ಒಬ್ಬ ಮಾಧ್ಯಮ ಫೋಟೋ ತಗೊಂಡು ಸರ್ ಫೋಟೋ ಸಹಿತ ತಗೊಂಡಿದ್ದಾರೆ, ನಮ್ಮ ಫೋಟೋ ತಗೊಂಡಿದ್ದಾರೆ, ವಿಡಿಯೋ ಮಾಡ್ಕೊಂಡಿದ್ದಾರೆ, ಮತ್ತು ಪೊಲೀಸ್ ಇಲಾಖೆ ಅದನ್ನು ಕೊಡಲಾದೆ ಇವರು ಪ್ರಕರಣ ಹೇಗೆ ದಾಖಲು ಮಾಡ್ಕೊಂಡ್ರು? ನಾವು ಹೆಸರು ಸಹಿತ ಹೇಳಿದ್ದೀವಿ ಬಾಯಲ್ಲಿ, ಅದನ್ನು ಸಹಿತ ವಿಚಾರ ಮಾಡಿ. ಐ ಡಿ ಕಾರ್ಡ್ ಕೊಳ್ಳಲ್ಲಿ ಹಾಕೊಂಡಿದ್ದೀನಿ, ಕೈಯಲ್ಲಿ ಮೈಕ್ ಹಿಡ್ಕೊಂಡಿದ್ದೀನಿ. ನಮ್ಮ ಏನು ನಮ್ಮ ವರದಿ ಕಾರ್ಯ ನಾವು ಯಾವ ರೀತಿ ಮಾಡಬೇಕು, ನಮ್ಮ ಕಾರ್ಯದೊಳಗೆ ನಾವು ನಾವು ನಂತರ ಅದೇನು ಮುಗಿದು ಬರೋದ್ರೊಳಗೆ ಏನಪ್ಪ ನೀನು ಏನು ಮಾಡ್ತೀನಿ ಅಂತೇಳಿ ನಮ್ಮ ಇನ್ನೊಬ್ಬ ಕ್ಯಾಮ್ರಾಮನ್ ಅವ್ರಿಗೂ ಕೂಡ ವಾಚ್ಯ ಶಬ್ದಗಳನ್ನ ಬೈದರು. ನಂತರ ಅವರು ಆತ್ಮೀಯರು ಸರ್ ಅವ್ರಿಗೆ, ನಾನಿನ್ನು ಕಡಿಮೆ ತಾಲೂಕು ದಂಡಾಧಿಕಾರಿಗಳವ್ರಿಗೆ ಎಂನೂರು ವಾಲಿಕಾರ್ ಅವರು ಅಲ್ಲಿ ಆತ್ಮೀಯ, ಎಲ್ಲೇ ಹೋದ್ರೂ ಸಹಿತ ಕೈ ಮಾಡೋದು ಮಾತಾಡೋದು ಸರಿ ಸುಮಾರು ನಾವು ಸಹಿತ ಅವ್ರ ಜೊತೆ ಫ್ರೀ ಸಮಯದೊಳಗೆ ಟೈಮ್ ಕಳೆದಿದ್ದೀವಿ ಮಾತಾಡ್ಕೊಂಡಿದ್ದೀವಿ ಎಲ್ಲ ಮಾಡಿದ್ದೀವಿ. ಆದ್ರೆ ಅವರು ಅವನ ಹೆಸರು ಸಹಿತ ರಾತ್ರಿ ಬರಲಿಲ್ಲ ಸರ್ ಅವ್ರಿಗೆ, ಯಾಕಂತ ಗೊತ್ತಾಗ ಅವ್ರ ಹೆಸರು ಯಾಕೆ ಬರಲಿಲ್ಲ? ನೀವೇನು ಕೇಸ್ ದಾಖಲೆ ಮಾಡಿರ್ಬೋದು ಸರ್? ನಾವು ಕೂಡ ನಮ್ಮ ವರದಿಗೆ ಕಾರ್ಯ ಅಡ್ಡಿ ತಡೆ ಮಾಡಿದ್ದಾರೆ. ನಂತರ ಅವರು ಸರ್ ಇನ್ನೊಂದೇನು ಸರ್, ನಾವು ಎಸ್ ಟಿ ಇದು ವಾಲ್ಮೀಕಿ, ನಂತರ ಇವು ನಾವು ಎಸ್ ಎಸ್ ಟಿ ಮೀಟಿಂಗ್ ಇದ್ದಾಗ ಅವೆಲ್ಲ ಹೋಗಿರ್ತೀವಿ ಎಲ್ಲ ಮತ್ತು ಅವ್ರ ಮೀಟಿಂಗ್ ಕರೆದಾಗ ಹೋಗಿರ್ತೀವಿ ಬಂದಿರ್ತೀವಿ. ಅದರ ಟೈಮ್ನಾಗ ಅದನ್ನ ಇಟ್ಕೊಂಡು ಇವ್ರು ಅವ್ರ ಅಂತ ತಿಳ್ಕೊಂಡು ಸರ್ ಮಾಧ್ಯಮರನ್ನು ಮಾಧ್ಯಮದವರಾಗಿ ನಾವು ಅವ್ರ ಜೊತೆ ಸಂಬಂಧ ಅವ್ರ ತಲೆಯಲ್ಲೇ ಇಲ್ಲ ಸರ್. ಇವರು ಕೂಡ ಎಸ್ ಟಿ ಅವರು, ಇವರು ಹಿಂದುಳಿದವರು, ಇವ್ರು ಬಂದು ನಮ್ಮನ್ನು ಈ ಥರ ಮಾಡಾಕತ್ತಾರ, ಈ ಥರ ಇದು ಸರ್ ಅಂದ್ರೆ ಕಲ್ಪನೆ ಇಲ್ಲದ ಹಾಗೆ ನನಗೆ ಅದೇ ಹೇಳ್ತಂದ್ರೆ ದುಷ್ಟಿದೋಷ ಏನಾದ್ರೂ ಇದೆಯಾ ಅದನ್ನ ಮೊದಲನೇದಾಗಿ ಅವರು ಪರೀಕ್ಷಿಸ್ಕೋಬೇಕು ಸರ್. ಏನು ಸರ್ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ರೆ ನಾನು ಕೈಯಲ್ಲಿ ಲೋಗೋ ಹಿಡ್ಕೊಂಡಿನಿ, ಕೊಳ್ಳಲ್ಲಿ ಐ ಡಿ ಕಾರ್ಡ್ ಹಾಕೊಂಡಿದ್ದೀನಿ. ನಂತರ ಅವ್ರ ಸಿಬ್ಬಂದಿ ಅವರು ಹೆಸರು ತಾಲೂಕು ದಂಡಾಧಿಕಾರಿಗಳು ಹೇಳ್ತಾರೆ ಹೆಸರು ಬರ್ಕೊಳ್ಳಿ ಅಂತ. ಸರ್ ನಾನು ಹೆಸರು ಹೇಳಿದ್ದೇನೆ ಸರ್, ನನ್ನ ಹೆಸರು ಕನಕಪ್ಪ ಶಾಂತಗೇರಿ, ಮತ್ತು ಅದನ್ನು ಯಾಕೆ ಇವರು ಮಾಡ್ಕೊಳ್ಳಿಲ್ಲ ಅಂತ. ನಂತರ ಏನು ಎಲ್ಲರೂ ಸೇರಿ ತಾಲೂಕು ಪಂಚಾಯತಿ ಇವರ ವಾಹನದಲ್ಲಿ ಸವಾರಿಯನ್ನು ಬೆಳೆಸ್ತಾರೆ. ನಂತರ ನಾನು ಇನ್ನೇನು ತಾಲೂಕು ದಂಡಾಧಿಕಾರಿ ಕಚೇರಿ ಮುಂದೆ ವಾಹನದ ಮುಂದೆ ನಿಂತ್ಕೊಂಡು ಈ ಥರ ಮಾಧ್ಯಮದವರ ಮೇಲೆ ತಾಲೂಕು ದಂಡಾಧಿಕಾರಿಗಳು ದರ್ಪ ತೋರಿದ್ರು. ನಾವು ಮಾಡಿರೋ ಪ್ರಶ್ನೆ ಎರಡು ಸರ್, ನಮ್ಮ ನಯವಿನವಾಗಿ ಸರ್ ನಮಸ್ಕಾರ, ಏನು ಸರ್ ಓವರ್ ಟೈಮ್ ಇದೆ ಕೆಲಸನ, ಇದನ್ನ ಬಿಟ್ಟರೆ ಬೇರೆ ಏನು ಮಾಡಿಲ್ಲ ಸರ್ ನಾವು. ಸರ್ ನಮ್ಮಂಥವ್ರು ಪ್ರಶ್ನೆ ಮಾಡಲಿಲ್ಲ ಅಂದರೆ ಇವ್ರನ್ನ ಪ್ರಶ್ನೆ ಮಾಡೋರು ಯಾರು ಸರ್? ಸಹಜವಾಗಿ ನಾವು ಕೇಳೋ ಪ್ರಶ್ನೆ ಇಲ್ವಾ ಸರ್ ಇದು? ಅಲ್ಲ, ಈಗ ಜರ್ನಲಿಸ್ಟ್ ಅಂದರೆ ವಾಚ್ ಡಾಗ್ಸ್ ಅಂತ, ಅಂದರೆ ಇವ್ರನ್ನ ವಾಚ್ ಮಾಡೋವಂಥವರೇ ಪತ್ರಕರ್ತರು. ಅಂದರೆ ನೀವು ಯಾಕೆ ಇಲ್ಲಿ ಬಂದಿದ್ದೀರಿ ಅಂದರೆ ಅದು ಅಸಮಂಜಸ ಸರ್. ಕೇಳ್ತಾನೆ ಏನು ಹೇಳ್ತಾರೆ ಅವರು, ಇದಕ್ಕೆ ಬೀಗ ಹಾಕ್ಬೇಡಿ ಅಂತ ಹೇಳ್ತಾನೆ ತಾಲೂಕು ದಂಡಾಧಿಕಾರಿಗಳು, ಇದಕ್ಕೆ ಬೀಗ ಹಾಕ್ಬೇಡ, ನಾಳೆ ಏನು ಕಿನ್ನೋದು ಆಸ್ತಿ ಇದು ಹೋದ್ರೆ ಇವರೇ ಜವಾಬ್ದಾರರು ಅಂದ್ರೆ ಇದನ್ನು ವಿಚಾರ ಮಾಡಿ ಸರ್. ಬೀಗ ಹಾಕ್ಬೇಡಿ ಅಂತಂದ್ರೆ ನಮ್ಮನ್ನೇನು ಏನು ಏನು ಒಂದು ಓಣಿ ಒಳಗೆ ನೂಕು ಅಂತವ್ರು ಬಲೆ ಬೀಸಿ ಇವ್ರು ಹಿಂಗೆ ಮಾಡಿದ್ರೆ ಮುಂದೆ ನಮ್ಮ ತಂಡಕ್ಕೆ ಬರೋಲ್ಲ ಅನ್ನೋದು ಅವ್ರ ದೃಷ್ಟಿ ಸರ್. ಸರ್ ನಮ್ಮದು ವರದಿ ಅಂದ್ರೆ ಜನಪರ ಧ್ವನಿ ಅಂತ ಅಂತಾರೆ, ಸಾರ್ವಜನಿಕರ ಅಹವಾಲು ಏನು ಸಮಸ್ಯೆ ತೊಂದರೆ ಅನೇಕ ರೀತಿಯ ಜನಪರ ಕಾರ್ಯ ಜನಪರ ರೀತಿ ನಾವು ಕಾರ್ಯನಿರ್ವಹಿಸೋರು. ನಮ್ಮಂಥವ್ರ ಮೇಲೆ ಇವ್ರು ಈ ರೀತಿ ಮಾಡಿದರೆ ಇವರನ್ನು ಪ್ರಶ್ನಿಸುವವರು ಯಾರು, ಇವರನ್ನು ಕೇಳುವವರು ಯಾರು? ತಾಲೂಕಿನಲ್ಲಿ ಇದೇ ರೀತಿ ನಡೀತಾ ಇದೇ ರೀತಿ ಹಿಂದೂ ಕೂಡ ಆಗಿದಾವಂತ ನಮಗೆ ಆಮೇಲೆ ಮಾಹಿತಿ ಬಂತು ಸರ್. ಎಷ್ಟೋ ಜನ ಹೇಳಿದ್ರು ಸರ್ ನನ್ನ ಇದಕ್ಕೆ, ಏ ಚಲೋ ಮಾಡಿದಿ, ಇದು ಭಾಳ ಮಾಡ್ತಾರವರು, ನಮಗೆ ಹಂಗೆ ಮಾಡಿದಾರೆ ಸರ್. ಎಷ್ಟೋ ಜನ ನಮಗೆ ಮಾಹಿತಿ ಪ್ರತಿಯೊಂದು ಮಾಹಿತಿ ಹೇಳಿದಾರೆ ಸರ್, ನಂದು ಹಲಸು ಸಮಸ್ಯೆ ಆಗಿತ್ತು, ನಾನು ಹಿಂಗೆ ಕೇಳಿದಾಗ ಈ ಥರ ಮಾಡಿದ ಅಷ್ಟ ಯಾರೇ ಬಂದ್ರೂ ಒಂದು ಏನು ಮಾತಿನಲ್ಲಿ ಅವ್ರು ಹಿಂಜರಿಸೋ ಸರ್. ಓಕೆ, ಮಾತಿನಲ್ಲಿ ಹಿಂಜರಿಸೋದು, ಅವ್ರ ಮೇಲೆ ಏನಾದರೂ ಈ ಕಾರ್ಯದೊಳಗೆ ಈ ಥರ ಅಡೆತಡೆ ಮಾಡಿದರೆ ಈ ಥರ ಕೇಸ್ಗಳನ್ನ ದಾಖಲು ಮಾಡೋದು. ಅಂದರೆ ಈ ಹಿಂದೆ ಇಂತಹ ಪ್ರಕರಣಗಳಲ್ಲಿ ಇದ್ದಾರೆ ಅಂತ ಈ ಥರ ಅವರು ಅಧಿಕಾರಿಗಳದೊಂದು ನಡೆ ಸರ್. ಈಗ ಸರ್ ಇದೇ ವಿಚಾರವಾಗಿ ಕಳೆದ ಒಂದು ಘಟನೆ ಆಗೋಕ್ಕಿಂತ ಹಿಂದೆ ಪುರಸಭೆ ಒಳಗೆ ಒಂದು ವರದಿ ಮಾಡುವಂಥ ಕೆಲಸ ಬಂತು ಸರ್. ಏನು ರಾಜ್ಯ ಉಪಾಧ್ಯಕ್ಷರು, ವಕೀಲ ಸಂಘದ ರಾಜ್ಯ ಉಪಾಧ್ಯಕ್ಷರು, ಅದೇನೋ ಉತ್ತಾರ ಏನೋ ಕೇಳಿದ್ರು ಸರ್. ಉತ್ತಾರ ಕೇಳಿದರೆ ರೈಟಿಂಗ್ಗಳು ಕೇಳಿದ್ದಾರೆ, ಮಾಹಿತಿ ಹಕ್ಕು ಹಾಕಿದ್ದಾರೆ, ಏನೇನೋ ಕೇಳಿದೆ, ನಮಗೆ ಅವ್ರ ಉತ್ತಾರ ಸ್ಪಂದನೆ ಕೊಡ್ತಾ ಇಲ್ಲ ಸರ್. ನಾವು ಇವತ್ತು ಅವ್ರ ಹತ್ರ ಧರಣಿ ಮಾಡ್ತಾ ಇದ್ದೀವಿ ಅಂತ ಹೇಳಿ ನಮಗೊಂದು ಫೋನ್ ಮಾಡಿದೆ ಸರ್. ಫೋನ್ ಮಾಡಿದೆ, ಅವತ್ತು ಕೂಡ ನಾವು ಹೋಗಿ ಅವನ್ನೆಲ್ಲ ಬೈಕ್ ತೊಗೊಂಡು ಬಿಡುಗಡೆ ಮಾಡಿಕೊಂಡು ಅದನ್ನು ಕೂಡ ವರದಿ ಮಾಡಿದ್ವಿ. ಬಟ್ ನಂದು ಮೊದಲನೇದು ಆಗಿದ್ದು ಸರ್,
ಏನು ಪುರಸಭೆ ಅಧಿಕಾರಿ ಅವ್ರು ಯಾಕೆ ಮಾಡಲಿಲ್ಲ ಅಂತ ನಮ್ಮ ಮೇಲೆ, ಪುರಸಭೆ ಅಧಿಕಾರಿಗಳು ಯಾಕೆ ನಮ್ಮ ಮೇಲೆ ಕೇಸ್ ಹಾಕಿ ಮಾಡಲಿಲ್ಲ, ಇವ್ರು ಯಾಕೆ ಮಾಡಿದ್ರು, ನಾವು ಅದೇ ವರದಿ ಮಾಡಲಿಕ್ಕೆ ಹೋಗಿದ್ದೇವೆ, ಇವ್ರ ಹತ್ರ ಕೂಡ ಅದೇ ವರದಿ ಯಾಕೆ ಸರ್ ಟೈಮ್ ಓವರ್ ಆಗಿದೆ ಅಂತ ಕೇಳಲಿಕ್ಕೆ ಹೋಗಿಲ್ಲ, ಬೇರೆ ಏನಾದರೂ ನಮ್ಮ ಪರ್ಸ್ನಲಿ ಕೆಲಸಕ್ಕಂತೂ ನಾವು ಹೋಗೇ ಇಲ್ಲ ಸರ್. ಅವ್ರು ಮಾಡಿದ್ರು ಇವ್ರು ಯಾಕೆ ಇದನ್ನ ಪ್ರಕರಣ ದಾಖಲು ಮಾಡಿದ್ರು, ಅವ್ರು ಯಾಕೆ ಮಾಡಲಿಲ್ಲ ನನ್ನ ಪ್ರಶ್ನೆ. ಈ ತಾಲೂಕಿನಲ್ಲಿ ಎಲ್ಲ ಅಧಿಕಾರಿಗಳು ಒಂದು ಏನಂತೆ ಸರ್ ಅಂದ್ರೆ ಒಡನಾಟದೊಳಗೆ ಒಳ್ಳೆ ಬಾಂಧವ್ಯ ಇದೆ ಸರ್, ಒಳ್ಳೆ ಬಾಂಧವ್ಯ, ಒಳ್ಳೆ ಬಾಂಧವ್ಯ ಬೆಳೆಸ್ಕೊಂಡಿದ್ದಾರೆ. ಬಟ್ ಇವರು ಸಾರ್ವಜನಿಕರ ಬಗ್ಗೆ ಸ್ವಲ್ಪ ವಿಚಾರ ಮಾಡಬೇಕು ಸರ್. ಎಷ್ಟೋ ಸರ್ ಅದು ಘಟನೆ ನಡೆದ ಹಿಂದಿನ ದಿವಸ ಸರ್ 4 ಗಂಟೆಗೆ ಒಬ್ಬರು ಸ್ಟಾಪ್ ಇಲ್ಲ ಸರ್ ಅದೇ ಕಚೇರಿ ಒಳಗೆ. ಆ ಒಂದು ದೃಶ್ಯಾವಳಿ ಕೂಡ ನನ್ನ ಹತ್ರ ಇದೆ ಸರ್. ಹಾ ಸರ್, ನನ್ನ ಪ್ರಶ್ನೆ ಹಿಂದಿನ ದಿವಸ ಇಲ್ಲಾರ್ದವ್ರು ಇವತ್ತು ರಾತ್ರಿ ಏನು ಕೆಲಸ ಸರ್, ಇವ್ರು ಏನು ಕೆಲಸ ಮಾಡ್ತಾರೆ, ಏನು ಕೆಲಸ ನಿರ್ವಹಿಸ್ತಾರೆ, ಇವರು ಅನೇಕ ರೀತಿ ಆರೋಪಗಳಿದೆ ಸರ್. ಎಲ್ಲರೂ ನಂದು ಅಷ್ಟು ದುಡ್ಡು ತಗೊಂಡಿದ್ದಾರೆ, ಎಲ್ಲ ಒಂದಿಷ್ಟು ಸಾಕ್ಷಿಗಳು ಸಹಿತ ನನ್ನಂದೆ ಇದ್ದಾವೆ ಸರ್. ಇಲ್ಲಿ ಇಂಥ ಇನ್ಸಿಡೆಂಟ್ ಆದ್ಮೇಲೆ ಅಂತಹ ಹೆಚ್ಚುಗಳು ಈಗ ಅಲ್ಲಿ ಏನು ನಡೆದಿರ್ತಾವಲ್ರಿ ಹೆಚ್ಚು ಕೊಡ್ತಾರೆ ಅಂತ ಇಂತಲ್ಲಿ ನನಗೆ ಹಿಂಗಾಗಿದೆ ನಿನಗೆ ಹಂಗಾಗಿದೆ. ಹೌದು ಸರ್, ಬಹಳ ಜನ ಹೇಳಿದಾರೆ ಸರ್ ಸರ್ ಬಿಡಕ್ಕೆ ಹೋಗ್ಬೇಡಿ ಅವ್ರನ್ನ, ನೀವು ಅದಕ್ಕೆ ಸ್ಟ್ಯಾಂಡ್ ಮಾಡಿ. ನಾನಂದೆ ಇದು ಯಾವ ರೀತಿ ಆಗ್ತಾ ಇದೆ, ನನಗೆ ಅರ್ಥ ಆಗ್ತಾ ಇಲ್ಲಲ್ಲ ಇದು. ಇಷ್ಟು ದಿವಸ ಸರಿ ಸುಮಾರು 2 ವರ್ಷ ಹೆಚ್ಚಾಗಿರುವ ಸರ್ ಅವ್ರು ಬಂದು ಇಷ್ಟು ದಿವಸ ಆದರೂ ಬೆಳಕಿಗೆ ಬಂದಿಲ್ಲ ಯಾಕೆ? ಇನ್ನು ಇದೇ ಕೆಲಸವಾಗಿ ಅನೇಕ ರೀತಿ ಸಂಘಟನೆದವರು ಕೂಡ ಅವ್ರನ್ನ ಬೆನ್ನಲ್ಲಿ ಅವ್ರನ್ನ ವಿಚಾರಣೆ ಮಾಡ್ತಾ ಇದ್ದಾರೆ ಸರ್. ಇವ್ರು ಏನು ಮಾಡ್ತಾರೆ ಏನಿಲ್ಲ, ಅವ್ರನ್ನೂ ಕೂಡ ಟಾರ್ಗೆಟ್ ಸರ್, ಸಂಘಟನೆಯವರು ಕೂಡ ಟಾರ್ಗೆಟ್ ಸರ್ ಇವರು. ಇವರ ಮೇಲೆ ಇವ್ರನ್ನ ಯಾರು ಫಾಲೋ ಅಪ್ ಮಾಡ್ತಾರೆ ಅವ್ರ ಟಾರ್ಗೆಟ್ ಸರ್. ಓಕೆ ಸರ್, ಈಗ ಇನ್ನಷ್ಟು ಹೆಚ್ಚೆಚ್ಚು ಕಾರ್ಯಗಳನ್ನ ಮಾಡಿರಿ ತಾವು, ಇನ್ನಷ್ಟು ಹೆಚ್ಚಿಗೆ ಬೆಳಕಿಗೆ ಬರ್ರಿ, ನಮ್ಮ ತಮ್ಮ ಒಂದು ಕಾರ್ಯ ಈ ತಾಲೂಕಿಗೆ ಇನ್ನಷ್ಟು ಹೆಚ್ಚು ಬೇಕು. ಇಲ್ಲ ಸರ್, ಹೇಳ್ಬೇಕಂದ್ರೆ ಈಗ ನನಗೆ ಹೆಚ್ಚು ಮುಂದೆ ಹೋಗ್ಲಿಕ್ಕೆ ಆ ಅಧಿಕಾರಿಗಳೇ ನಮ್ಗೆ ಒಂದು ಪ್ರೇರಣೆ ಪ್ರೇರಣೆ ಅಂತ ಹೇಳ್ಬೋದು ಸರ್. ಯಾಕಂದ್ರೆ ಮೊದಲನೇ ಸ್ಟೆಪ್ಪು. ಇನ್ನೂ ಇದು ಒಂದು ಸರ್ ಅಪರಿಚಿತ ಅಂದ್ರೆ ಇನ್ನೂ ಏನೇನೋ ಬರ್ತಾವು, ಯಾವ ರೀತಿ ಕೇಸ್ ಹಾಕ್ತಾರೋ, ಸುಳ್ಳು ಇನ್ನೂ ಮಾಡ್ಬೋದು ಸರ್. ನಾ ಇನ್ನೂ ಮಾಡ್ಬೇಕಾದ ಇನ್ನೂ ಜಾಸ್ತಿ ಇದೆ ಸರ್. ಇಲ್ಲಿ ಇಂಥವ್ರೆ ಅದು ನಾವು ಪ್ರೇರಣೆ ಕೊಡೋದು ಅವ್ರು ಹೆಚ್ಚೆಚ್ಚು ಮಾಡಂತೇಳಿ, ಶಕ್ತಿ ತುಂಬೋರೆ ಅವರು. ಹೌದು ಸರ್, ಹೌದು. Yeah.